ಮುಖ್ಯವಾಗಿ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಬರುವಂತಹ ಜಲಾಶಯಗಳಲ್ಲಿ ಹೇಮಾವತಿ ಜಲಾಶಯವು ಒಳಗಾಗುತ್ತೆ. ಹಾಗೆ ಹಾಸನದ ಜೀವ ನದಿ ಅಂದರೆ ಅದು ಹೇಮಾವತಿ. ಈಗ ನಾವು ಹಾಸನದ ಹೇಮಾವತಿ ಜಲಾಶಯದ ಬಳಿ ಇರುವಂಥದ್ದು. ಮುಖ್ಯವಾಗಿ ಈ ಬಾರಿ ಇನ್ನೂ ಕೂಡ ಮಳೆ ಹೆಚ್ಚಿನದಾಗಿ ಬಾರದೇ ಇರುವ ಕಾರಣ ಈಗ ಹೇಮಾವತಿ ಜಲಾಶಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ನಾವೀಗ ಹಾಸನದ ಗೊರೂರು ಹೇಮಾವತಿ ಜಲಾಶಯದ ಬಳಿ ಇರುವಂಥದ್ದು. ಹೇಮಾವತಿ ಜಲಾಶಯದಲ್ಲಿ ಈಗ ಸದ್ಯಕ್ಕೆ ಸುಮಾರು 11 TMC ಅಂದರೆ 11 TMCಯಷ್ಟು ನೀರನ್ನು ಮಾತ್ರ ಉಪಯೋಗಿಸ್ಲಿಕ್ಕೆ ಆಗೋದು ಈಗ. ಹಾಗಾಗಿ ಒಟ್ಟಾರೆಯಾಗಿ ಇಂದಿಗೆ ಹೇಮಾವತಿ ಜಲಾಶಯದ ಮಟ್ಟ ಕೇವಲ 15 TMC ಇರುವಂಥದ್ದು. ಅಂದರೆ ಹೇಮಾವತಿ ಜಲಾಶಯದ ಗರಿಷ್ಠ ಮಟ್ಟ ಒಟ್ಟಾರೆಯಾಗಿ 37 TMCಯಷ್ಟು ಇರುವಂಥದ್ದು. ಇವತ್ತಿಗೆ 15 TMC ನೀರು ಹೇಮಾವತಿ ಜಲಾಶಯದಲ್ಲಿ ಇವತ್ತಿನ ಸ್ಟೋರೇಜ್ ನೀರು ಇರುವಂಥದ್ದು. ಈ 15 TMCಯಲ್ಲಿ 3 TMCಯಷ್ಟು ಡೆಡ್ ಸ್ಟೋರೇಜ್ಗೆ ಇರುವಂಥದ್ದು. ಅಂದರೆ ಆ 3 TMCಯನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಉಪಯೋಗಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ. ಅಂದರೆ ನಮಗೆ ಇವತ್ತಿಗೆ ಹೇಮಾವತಿ ಜಲಾಶಯದಲ್ಲಿ ಸಿಗುವಂಥದ್ದು ಕೇವಲ 11 TMCಯಷ್ಟು ಮಾತ್ರ. ಕಳೆದ ವರ್ಷ ಇದೇ ಸಮಯಕ್ಕೆ ಸುಮಾರು 1800 ಕ್ಯೂಸೆಕ್ಕಷ್ಟು ನೀರು ಹೇಮಾವತಿ ನದಿಗೆ ಒಳಹರಿವಿತ್ತು. ಆದರೆ ಇಂದಿಗೆ ಕೇವಲ 50 ಕ್ಯೂಸೆಕ್ ನೀರು ಇರುವಂಥದ್ದು. ಸುಮಾರು ಇನ್ನು 10 ದಿನದಲ್ಲಿ ಮಳೆ ಬಾರದೇ ಹೋದರೆ, ಸರಿಯಾದ ಮಟ್ಟದಲ್ಲಿ ಮಳೆ ಬಾರದೇ ಹೋದರೆ ಸಾಕಷ್ಟು ನೀರಿನ ಅಭಾವ ಹೇಮಾವತಿ ಜಲಾಶಯದಲ್ಲೂ ಕೂಡ ಬರುವಂಥದ್ದನ್ನು ತಳ್ಳಿಹಾಕುವಂತಿಲ್ಲ. ಇದು ಒಟ್ಟಾರೆ ಹಾಸನದ ಹೇಮಾವತಿ ಜಲಾಶಯದ ಇಂದಿನ ಪರಿಸ್ಥಿತಿಯಾಗಿರುವಂಥದ್ದು. ಹೀಗಾಗಿ ಮಳೆ ಬರುವಂಥ ಮಳೆ ಬಾರದೇ ಹೋದರೆ ಸಾಕಷ್ಟು ಹೇಮಾವತಿ ಜಲಾಶಯದ ನೀರನ್ನು ಅವಲಂಬಿಸಿರುವಂಥ ಪರಿಸ್ಥಿತಿಗಳು, ಜಾಗಗಳೇನಿದೆ, ಜನರೇನಿದ್ದಾರೆ, ಅವರು ಕೂಡ ಮುಂದೆ ಕಷ್ಟವನ್ನು ಪಡುವಂಥ ಸ್ಥಿತಿ ಎದುರಾಗಲಿದೆ ಅಂತ ಹೇಳ್ಬೋದಾಗಿದೆ.